नमस्कार वीक्षकरे इवत्तिन चेतक पब्लिक पॉइंट गे स्वागत नानु शंकर बेळगावी जिल्लेय चिकोडी पट्टणदल्लि वकीलर संघटनेयिंद रायचूरु जिल्ला न्यायाधीशर विरुद्ध मनवी पत्र सल्लिसलायितु दिनांक 26/1/2022 रंदु रायचूरु जिल्ला कोर्ट आवरणदल्लि गणराज्योत्सव दिनदंदु प्रधान जिल्ला न्यायाधीश मल्लिकार्जुन गौड अवरु डाक्टर बाबा साहेब अंबेडकर अवर भावचित्र तेगेदरे मात्र ध्वजारोहण ಮಾಡುತ್ತೇನೆ ಎಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಚಿಕ್ಕೋಡಿಯ ಎಲ್ಲ ವಕೀಲರು ಕೋರ್ಟ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದ್ದಾರೆ. ಈ ಘಟನೆ ಬಗ್ಗೆ ಇಲ್ಲಿಯ ವಕೀಲರು ಯಾವ ರೀತಿ ಪ್ರಕ್ರಿಯೆ ನೀಡಿದ್ದಾರೆ ನೋಡೋಣ ಬನ್ನಿ. ಎಲ್ಲ ನನ್ನ ವಕೀಲ ಮಿತ್ರರೇ, ಇವತ್ತೇನು 26 ಜನವರಿ ಅಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರದ ಕುರಿತು ಏನು ಒಂದು ವಿವಾದ ಇವತ್ತು ರಾಯಚೂರು ಜಿಲ್ಲಾ ನ್ಯಾಯಾಧೀಶರಂತ ಶ್ರೀ ಮಲ್ಲಿಕಾರ್ಜುನ ಗೌಡ ಅವರು ಒಂದು ವಿವಾದವನ್ನು ಮಾಡಿದ್ದಾರೆ. ಆ ವಿವಾದ ಕುರಿತು ವಾಟ್ಸಪ್ ಅಲ್ಲಿ ಮತ್ತು ಇತರ ಸೋಶಿಯಲ್ ಮೀಡಿಯಾದಲ್ಲಿ ಬಂದಾಗ ನಮಗೆಲ್ಲ ಗೊತ್ತಾಯ್ತು. ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋದಂದ್ರೆ ಏನು ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೊಂದು ಅಗೌರವ ತೋರಿಸಿದ್ದಾರೆ, ಆ ಕೃತ್ಯ ನಾವು ಖಂಡಿಸ್ತೀವಿ. ಅದೇ ಪ್ರಕಾರ ನಮ್ಮ ಎಲ್ಲ ವಕೀಲರ ಸಂಘ ಮತ್ತು ಎಲ್ಲ ವಕೀಲರು ಇವತ್ತು ಅವರೊಂದು ಕೃತ್ಯವನ್ನು ಇವತ್ತು ನಾವು ಖಂಡನೆ ಮಾಡಿದ್ದೀವಿ. ಆ ಖಂಡನೆ ಕುರಿತು ಮತ್ತು ಏನು ಅವರು ಅಂಬೇಡ್ಕರ್ ಅವರಿಂದ ಏನು ಅಗೌರವ ತೋರಿಸಿದ್ದಾರೆ, ಆ ಒಂದು ಕೃತ್ಯ ವಿರುದ್ಧ ಸರ್ಕಾರ ಮತ್ತು ಉಚ್ಚ ನ್ಯಾಯಾಲಯ ಒಂದು ಎಲ್ಲ ವಿಚಾರಣೆ ಮಾಡಿ ಅವರ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಳ್ಳಬೇಕಂತ ಇವತ್ತು ನಾವು ಮನವಿ ಮಾಡಿದ್ದೇವೆ. ನಡೆದಂಥ ಘಟನೆ ರಾಯಚೂರಿನ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ ಗೌಡ ಅವರು ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಡಿದಂಥ ಅಪಮಾನ, ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ, ಬಾಬಾ ಸಾಹೇಬ್ ರಚಿಸಿದಂಥ ಸಂವಿಧಾನವನ್ನು ಅವರ ಅಡಿಯಲ್ಲಿ ತೆಗೆದುಕೊಂಡ ಅವರ ಹುದ್ದೆ, ಆ ಹುದ್ದೆಯನ್ನು ಅವರಿಗೆ ಗೌರವ ಸೂಚಿಸಬೇಕಾಗಿತ್ತು. ಆದರೆ ಆ ಫೋಟೋ ತೆಗೆದಿಡುವಂಥ ಒಂದು ಕಾರ್ಯವನ್ನು ನಿಜವಾಗಲೂ ಖಂಡನೀಯ. ಇವತ್ತು ನಾವೆಲ್ಲರೂ ನ್ಯಾಯವಾದಿಗಳು, ನಾನೊಬ್ಬ ಪುರಸಭೆ ಅಧ್ಯಕ್ಷನಾಗಿ ಪುರಸಭೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ಅದನ್ನು ಖಂಡಿಸ್ತಾ ಇದ್ದೇವೆ. ಇದರ ಮೇಲೆ ನಿರ್ದಾಕ್ಷಿಣ್ಯ ಅವರ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಳ್ಬೇಕಂತ ನಮ್ಮೆಲ್ಲರೂ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಗೌಡರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕೆಂದು ನಮ್ಮದೆಲ್ಲರ ಕೋರಿಕೆ. ಸರ್, ಏನು ರಾಯಚೂರಿನಲ್ಲಿ ನಡೆತಕ್ಕಂಥ ಜಿಲ್ಲಾ ನ್ಯಾಯಾಧೀಶರಾದ ಅವರೇನು ಮಾಡಿದ್ದಾರೆ, ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದಿಟ್ಟಿದ್ರೆ ನಾನು ಧ್ವಜಾರೋಹಣ ಮಾಡ್ತೀನಿ, ಈ ಪೂಜಾ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಪಟ ಹಿಡಿದು ಕೂತಿದ್ದಾರೆ. ಇದು ಒಂದು ಇಡೀ ನಮ್ಮ ದೇಶಕ್ಕೇನೆ ಒಂದು ಅವಮಾನ ಮಾಡಿದಂಥ ಒಂದು ಕೃತ್ಯವಾಗಿದೆ. ಈ ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥ ಅವರು ಕಾನೂನಿನ ಬಗ್ಗೆ ನಾನು ಯಾವ ರೀತಿಯಾಗಿ ಕಾನೂನಿನ ಬಗ್ಗೆ ಅರ್ತಿರ್ತೀನಿ ಇದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಅವರು. ಯಾಕಂದರೆ ಈ ಸಂವಿಧಾನ ಇರ್ತಕ್ಕಂಥದ್ದು ಇಡೀ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ವ್ಯಕ್ತಿಗೂ ಸಂಬಂಧಿಸಿದ್ದು. ಯಾಕಂತಂದರೆ ಇವರು ಇಂಥ ಎಲ್ಲ ಕೃತ್ಯಗಳನ್ನ ಮಾಡೋದರಿಂದ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಒಂದು ಬೆಂಕಿಯನ್ನು ಇಟ್ಟಿದ್ದಾರೆ ಇವರು. ಈ ಬೆಂಕಿ ಆರಬೇಕಂದ್ರೆ ಅವರಿಗೆ ಒಂದು ಶಿಕ್ಷೆ ಆಗಬೇಕು. ಅವರಿಗೆ ಇಲ್ಲಿ ನಾವೇ ಕೊಡ್ತಕ್ಕಂಥ ನಮ್ಮ ನ್ಯಾಯವಾದಿ ಸಂಘದಿಂದ ನಾವು ಕೊಡ್ತಕ್ಕಂಥ ಮನವಿ ಆ ಮೇಲಾಧಿಕಾರಿಗಳಿಗೆ ಹೋಗಿ ಮುಟ್ಟಬೇಕು, ಮಂತ್ರಿಗಳಿಗೆ ಹೋಗಿ ಮುಟ್ಟಬೇಕು ಅಂತಕ್ಕಂಥ ಮಾತುಗಳನ್ನ ಅಲ್ಲಿ ಇಲ್ಲಿ ಹೇಳಿಕೊಡ್ತೇನೆ. ಸನ್ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಶ್ರೀ ಮಾಧುಸ್ವಾಮಿ ಸಣ್ಣ ನೀರಾವರಿ ಮತ್ತು ಕಾನೂನು ಸಂಸದೀಯ ವ್ಯವಹಾರ ಹಾಗೂ ಶಾಸನ ರಚನೆ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆಂದರೆ ರಾಯಚೂರು ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ ಗೌಡರವರು ನಮ್ಮ ಸಂವಿಧಾನ ಶಿಲ್ಪಿ, ಭಾರತದ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಒಂದು ಅವಮಾನಗೊಳಿಸಿ ಹಾಗೂ ಅಗೌರವ ತೋರಿಸಿರುತ್ತಾರೆ. ಯಾಕೆಂದರೆ ಅವರು ಜನವರಿ 26/2022 ರಾಯಚೂರು ಜಿಲ್ಲಾ ನ್ಯಾಯಾಂಗನದ ಆವರಣದಲ್ಲಿ ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವ ವೇಳೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಅಲ್ಲಿ ಆ ಪೂಜೆ ಸ್ಥಳಕ್ಕೆ ಇಟ್ಟರೆ ನಾನು ಪೂಜೆಗೆ ಬರುವುದಿಲ್ಲವೆಂದು ಅಲ್ಲಿ ಆಯೋಜಕ ಮಾಡಿದಂಥ ಮಹಿಳೆಗೆ ಒಂದು ಅವರು ಧಮಕಿ ಹಾಕಿರುತ್ತಾರೆ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟರೆ ನಾನು ಈ ಪೂಜೆಗೆ ಬರುವುದಿಲ್ಲ, ಧ್ವಜಾರೋಹಣ ಮಾಡುವುದಿಲ್ಲ ಎಂದು ಕಳಾಖಂಡಿತವಾಗಿ ಹೇಳಿದ ತಕ್ಷಣ ಅಲ್ಲಿ ನೆರವೇರಿದಂಥ ಎಲ್ಲ ಸಮುದಾಯದವರು ಅದಕ್ಕೆ ಪ್ರತಿರೋಧ ಒಡ್ಡಿದರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಕ್ಕೆ ಅವರು ಒಂದು ಅವಮಾನಗೊಳಿಸಿರುತ್ತಾರೆ. ಆ ವೇಳೆ
ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕೆ ಇಡಬೇಕೆಂದು ಅಲ್ಲಿಯ ಸಮುದಾಯದವರು ಕೇಳಿದ ತಕ್ಷಣ ಅವರು ಏನು ಹೇಳಿದರು ಈ ಫೋಟೋ ಇಡಬೇಕಂತ ನನಗೆ ಹೈಕೋರ್ಟ್ ನಿಂದ ಯಾವುದೇ ಸರ್ಕ್ಯುಲರ್ ಇಲ್ಲ ಯಾವುದೇ ನೋಟಿಫಿಕೇಶನ್ ಇಲ್ಲ ಆದ ಕಾರಣದಿಂದ ನಾ ಈ ಬಾಬಾ ಸಾಹೇಬರ ಫೋಟೋವನ್ನು ಭಾವಚಿತ್ರವನ್ನು ಇಡುವುದಿಲ್ಲ ಈ ಗಣರಾಜ್ಯೋತ್ಸವ ದಿವಸ ಅಂತ ಕಡಕಂಡಿತವಾಗಿ ಹೇಳಿದರು ಆದ ಕಾರಣ ಅಲ್ಲಿ ನೆರವೇರಿದಂತ ಎಲ್ಲ ಜನರು ಕೂಡ ಕೇಳಿದರು ಈ ಗಾಂಧಿ ಫೋಟೋ ಇಟ್ಟು ನೀವು ಈ ಗಣರಾಜ್ಯೋತ್ಸವ ಆಚರಣೆ ಮಾಡುತ್ತಿದ್ದೀರಿ ಗಾಂಧಿ ಮಹಾತ್ಮ ಗಾಂಧಿಯವರ ಫೋಟೋ ಇಡಬೇಕೆ ಇದಕ್ಕೆ ಇಡಬಾರದೆ ಯಾಕೆಂದರೆ ಮಹಾತ್ಮ ಗಾಂಧಿಯವರು 1950 ರಲ್ಲಿ ಇಲ್ಲ 1947 ರಲ್ಲಿ ಮಹಾತ್ಮ ಗಾಂಧಿಯವರು ತೀರಿಕೊಂಡಿರುತ್ತಾರೆ ಗಣರಾಜ್ಯ ಬರಬೇಕಾದರೆ ಯಾರು ಶ್ರಮಪಟ್ಟಿರುತ್ತಾರೆ ನಮ್ಮ ಭಾರತ ದೇಶಕ್ಕೆ ಎಲ್ಲ ಸಮುದಾಯ ಬಹುವೈವಿಧ್ಯದಿಂದ ಕೂಡಿದಂತ ಈ ಭಾರತ ದೇಶ ಅಖಂಡತೆಯನ್ನು ಮತ್ತು ಭಾವೈಕ್ಯತೆಯನ್ನು ಕಂಡುಕೊಂಡು ಹೋಗಬೇಕೆಂದು ಭಾರತ ದೇಶಕ್ಕೆ ಒಂದು ಎಲ್ಲ ಇಡೀ ಜಗತ್ತಿನಾದ್ಯಂತ ಸಂವಿಧಾನವನ್ನು ತಾವು ವಿಚಾರ ಮಾಡಿ ಹಾಗೂ ಅದನ್ನು ಊದಿ ಪರಿಗಣನೆ ತೆಗೆದುಕೊಂಡು ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಮತ್ತು ಸುಸಜ್ಜಿತವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂತಹ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ಅಗೌರವ ತೋರಿಸಿರುತ್ತಾರೆ ಆದ ಕಾರಣ ನಾನು ಈ ಮಲ್ಲಿಕಾರ್ಜುನ ಗೌಡ ರಾಯಚೂರು ಜಿಲ್ಲಾ ನ್ಯಾಯಾಧೀಶರು ಏನು ಮಾಡಿರುತ್ತಾರೆ ಎಂದರೆ ಅವರು ನಮಗೆ ಎಚ್ಚರಿಕೆ ಮಾಡಿಕೊಟ್ಟಿರುತ್ತಾರೆ ಯಾಕೆಂದರೆ ಸರ್ಕಾರ ಸುತ್ತೋಲೆ ಏನು ಹೊರಡಿಸಿದೆ ಎಲ್ಲ ಶಾಲಾ ಕಾಲೇಜುಗಳು ಹಾಗೂ ಎಲ್ಲ ಆಫೀಸುಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಬೇಕು ಗಣರಾಜ್ಯೋತ್ಸವ ದಿವಸ ಎಂದು ಆದರೆ ಸರ್ಕಾರ ಈ ಮಾಡಿದರೂ ಕೈತ ಈ ಹೈಕೋರ್ಟ್ ನೋಟಿಫಿಕೇಶನ್ ಇಲ್ಲ ಅಂತೇಳಿ ಅವರು ಇದನ್ನು ತಿರಸ್ಕರಿಸಿರುತ್ತಾರೆ ಆದ ಕಾರಣ ಈ ಕೃತ್ಯವನ್ನು ಮಾಡಿದರ ಈ ಕೃತ್ಯವನ್ನು ಮಾಡಿದ ಮಲ್ಲಿಕಾರ್ಜುನ ಗೌಡ ಜಿಲ್ಲಾ ಸತ್ರ ಮತ್ತು ನ್ಯಾಯಾಧೀಶರಿಗೆ ಅವರು ಮಾಡಿದಂಥ ಕೃತ್ಯಕ್ಕೆ ಖಂಡನೆ ಮಾಡಿ ಅವರನ್ನು ಅವರನ್ನು ಅಧಿಕಾರದಿಂದ ವಜಾ ಮಾಡಬೇಕೆಂದು ನಾವು ಬೊಕ್ಕೂರಿನಿಂದ ಬೇಡಿಕೊಳ್ಳುತ್ತೇವೆ 26 ಜನವರಿ 2022 ರಾಯಚೂರು ಜಿಲ್ಲೆಯಲ್ಲಿ ನಡೆದಂಥ ಒಬ್ಬ ಜಿಲ್ಲಾ ನ್ಯಾಯಾಧೀಶ ನ್ಯಾಯಾಂಗದ ಒಂದು ಅಂಗಾದಂಥ ಮಲ್ಲಿಕಾರ್ಜುನ ಗೌಡ ಅವರು ಅವೈವೇಕ್ಯತನದಿಂದ ಏನು ಒಂದು ಪುಂಡಾಳಿಕೆತನದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ತೆಗೆದರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟು ರಾಜ್ಯದ್ರೋಹ ಕೆಲಸ ಮಾಡಿದ್ದಾರೆ ಇಂಥವರು ನ್ಯಾಯಾಧೀಶರಾಗಿ ಮುಂದುವರಿಯಲು ಅನರ್ಹರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ ಕಾರಣ ಇಂಥವ್ರು ಇರೋದರಿಂದ ಯಾವುದೇ ದಲಿತ ಹಾಗೂ ಹಿಂದುಳಿದ ಸಮುದಾಯಕ್ಕಾಗಿರಲಿ ಅಥವಾ ನಮ್ಮ ರಾಜ್ಯಕ್ಕಾಗಲಿ ಯಾವುದೂ ನ್ಯಾಯ ಸಿಗೋದಿಲ್ಲ ಅನ್ನೋದು ಕಡಾಖಂಡಿತವಾಗಿ ಗೊತ್ತಾಗುತ್ತಾ ಇದೆ ಆದ್ದರಿಂದ ಈ ಕೂಡಲೇ ರಾಜ್ಯಪಾಲರು ಅವರನ್ನು ವೃತ್ತಿಯಿಂದನೇ ವಜಾಗೊಳಿಸಿ ಅವರ ಮೇಲೆ ರಾಷ್ಟ್ರದ್ರೋಹ ಹಾಗೂ ಅಟ್ರಸಿಟಿ ಕಾಯ್ದೆಯಡಿಯಲ್ಲಿ ಕೂಡಲೇ ಬಂಧಿಸಿ ಅವರನ್ನು ನ್ಯಾಯಾಂಗ ತನಿಖೆಯನ್ನು ಮಾಡಿಸಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತಾ ಇದ್ದೀನಿ